ಮೊದಲನೇದಾಗಿ ಬರುವ ಮೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆ ನಾನು ಇನ್ನೂ ಅಭ್ಯರ್ಥಿಯಾಗಿ ಘೋಷಣೆ ಆಗಿಲ್ಲ. ಅದಕ್ಕೋಸ್ಕರ ನಾವು ಇನ್ನೊಂದು ಪ್ರಚಾರಕ್ಕೆ ಮತಯಾಚನೆ ಕೇಳಿಕೆ ಬಂದಿದ್ದೇವೆ. ಮೊದಲನೇದಾಗಿ ನಾನು ತಂದೆಯವರ ಮಾರ್ಗದರ್ಶನದಲ್ಲಿ ಹಾಗೂ ತಮ್ಮವರ ಸಪೋರ್ಟ್ನಲ್ಲಿ ಹಾಗೂ ಪಾರ್ಟಿ ಮುಖಂಡರ ಎಲ್ಲ ಸಪೋರ್ಟು ನಿಮ್ಮ ಸಪೋರ್ಟ್ ಎಲ್ಲ ಬೇಕಾಗಿದೆ. ತಂದೆಯವರು ಸಾಕಷ್ಟು ಡೆವಲಪ್ಮೆಂಟ್ ವರ್ಕ್ಗಳನ್ನು ಮಾಡಿದ್ದಾರೆ. ಸ್ಕೂಲ್ ಆಗಲಿ ಶಿಕ್ಷಣ ಆಗಲಿ ಮಹಿಳೆಯರಿಗೂ ಕೂಡ ಭಾಳ ಪ್ರೋತ್ಸಾಹ ಮಾಡ್ತಾರೆ. ನೀವು ಉನ್ನತ ಸ್ಥಾನಕ್ಕೆ ಬರಬೇಕಂತ ಭಾಳ ಖುಷಿ ಮಾಡ್ತಾರೆ ನಿಮಗೂ ಕೂಡ. ಅದೇ ರೀತಿಯಲ್ಲಿ ನಾವು ನಿಮಗೆ ಪ್ರೋತ್ಸಾಹ ಮಾಡ್ತೀವಿ ಅಂತ ನಾನು ಹೇಳಿಕೊಳ್ಳುತ್ತೇನೆ. ಹಾಗೆ ಕೂಡ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಇಂದ ಕೂಡ ಸಾಕಷ್ಟು ರೋಡ್ಗಳಾಗಲಿ ರೋಡ್ ಅಗ್ಲೀಕರಣಗಳಾಗಲಿ ಬೆಳಗಾವಿಯಲ್ಲಿ ಭಾಳ ಸಾಕಷ್ಟು ಸ್ಟ್ರೀಟ್ ಲೈಟ್ಸ್ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಕೂಡ ಮಾಡಿದ್ದಾರೆ. ನ್ಯಾಷನಲ್ ಹೈವೇಸ್ಗಳಾಗಲಿ ಸ್ಟೇಟ್ ಬಾರ್ಡರ್ಗಳಾಗಲಿ ಸಾಕಷ್ಟು ಶಾಲಾ ಕೊಠಡಿಗಳನ್ನು ನವೀಕರಣಗಳನ್ನು ಮಾಡಿ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಹೇಳಬೇಕಂತಂದ್ರೆ 100 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ ಹೊಂದಿರುವ ನಮ್ಮ ಕಾಂಗ್ರೆಸ್ ಪಕ್ಷ. ಹಾಗೆಯೇ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಕಾರ್ಯಗಳನ್ನು ಅವರು ಕೂಡ ಮಾಡಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಫೈನಾನ್ಸ್ ಮಿನಿಸ್ಟ್ರಿ ಇದ್ದಾಗ ಪ್ರೈವೇಟೈಸೇಷನ್ ಹಾಗೂ ಗ್ಲೋಬಲೈಸೇಷನ್ ಸಾಕಷ್ಟು ಮಾಡಿದ್ರು ಅವರು. ಹಾಗೆಯೇ ಇಂದಿರಾ ಗಾಂಧೀಜಿಯವರು ಅವರು ಸಾಕಷ್ಟು ಮಹಿಳೆಯರಿಗೆ ಪ್ರೋತ್ಸಾಹ ಮಾಡಿದ್ರು. ಸೊ ಅದೇ ರೀತಿ ಮಹಿಳೆಯರು ಕೂಡ ಯುವಕರು ಕೂಡ ರಾಜಕಾರಣಕ್ಕೆ ಬಂದ್ರೆ ನಮ್ಮ ದೇಶ ಇನ್ನೂ ಬದಲಾವಣೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ಅದೇ ರೀತಿಯಲ್ಲಿ ಇನ್ನು ನಮ್ಮ ಚಿಕ್ಕೋಡಿ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗ್ಬೇಕಂತಂದ್ರೆ ಯುವಕರು ಬರಬೇಕು. ಸೊ ಅದೇ ರೀತಿಯಲ್ಲಿ ನಾವು ತಂದೆಯವ್ರು ಹೇಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಸೊ ಅದೇ ಮಾದರಿಯಲ್ಲಿ ನಾವು ಅಲ್ಲೂ ಡೆವಲಪ್ಮೆಂಟ್ ಮಾಡ್ಬೋದು ಅಂತ ನನ್ನ ಆಸೆ. ಸೊ ಅದಕ್ಕಾಗಿ ನಿಮ್ಮ ಮನೆ ಮಗಳಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.